ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಗ್ರಾಮದ ರೈತರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿತ್ತು. ಅಧ್ಯಕ್ಷರ ಸ್ಥಾನಕ್ಕೆ ಕೆಎಸ್ ಕಲ್ಯಾಣಪ್ಪ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಹೇಮಲತಾ ಒಬ್ಬೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ 5 ವರ್ಷದ ಅವಧಿಗೆ ಅಧ್ಯಕ್ಷರಾಗಿ ಕಲ್ಯಾಣಪ್ಪ, ಉಪಾಧ್ಯಕ್ಷರಾಗಿ ಹೇಮಲತಾ ಅವರನ್ನು ಅವಿರೋಧವಾಗಿ ಚುನಾವಣಾಧಿಕಾರಿ ಸುರೇಶ್ ಘೋಷಣೆಯನ್ನು ಮಾಡಿದರು. ನೂತನ ಅಧ್ಯಕ್ಷ ಕಲ್ಯಾಣಪ್ಪ ಮಾತನಾಡಿ, ಮುಂದಿನ ದಿನಗಳಲ್ಲಿ ಕೊಪ್ಪ ವಿಭಾಗದಲ್ಲಿ ಎಟಿಎಂ ಖಾತೆಯನ್ನು ತೆರೆಯಲು ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಕಚೇರಿ ಆವರಣದಲ್ಲಿ ಕಲ್ಯಾಣ ಮಂಟಪವನ್ನು ನಿರ್ಮಿಸಲಾಗುವುದು ಅಂತ ತಿಳಿಸಿದರು. ನೂತನ ನಿರ್ದೇಶಕ ಶೇಖರ್ ಮಾತನಾಡಿ, ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯಲಾಗುವುದು ಅಂತ ತಿಳಿಸಿದರು. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಎಸ್ ಲೀಲಾವತಿ, ಹಿರಿಯ ಲೆಕ್ಕ ಸಹಾಯಕರಾದಂಥ ಗಾಯತ್ರಿ ದೇವಿ, ಸೋಮಶೇಖರ್, ನಿತಿನ್ ಹಾಗೂ ನಿರ್ದೇಶಕರುಗಳು ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಹಾಜರಿದ್ದರು. ಕೃಷಿ ಪತ್ತಿನ ಸಹಕಾರ ಸಂಘದ ಏನು 6,000 ಜನಸಂಖ್ಯೆ ಅದೇ ನಮ್ದು, ಅವ್ರಿಗೆ ನನ್ನ ಮೊದಲನೇ ಕೃತಜ್ಞತೆಗಳು. ಎರಡನೇ, ಅವರೆಲ್ಲ ಸೇರಿ ನಮ್ಮ 6,000 ಎಲ್ಲ ಸದಸ್ಯರಿಗೂ ನಮ್ಮ ವಂದನೆಗಳನ್ನು ಹೇಳುತ್ತಾ, ನಮ್ಮ ಸಹಕಾರ ಸಂಘದಲ್ಲಿ ಮಾಡುವಂಥ ಕೆಲಸ ಇನ್ನೂ ಬೇಜಾರವೇ, ಅವೆಲ್ಲ ನಾವು ಮಾಡ್ಬೋಗಿಸ್ತೀವಿ ಅಂತ ಈಗ ತಾನೇ ನಾವು ಭಾಷಣದಲ್ಲಿ ಮಾತಾಡಿದ್ದೀವಿ. ಇವತ್ತಿನ ದಿವಸ ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಪ್ರದರ್ಶನ ಮಾಡಿದ್ದೀವಿ. ಅಭಿವೃದ್ಧಿಯಾಗಿ ಕಲ್ಯಾಣಪ್ಪನವರು ಆಯ್ಕೆಯಾಗಿದ್ದಾರೆ. ನಾವು ಸಹಕಾರ ಸಂಘದ ಪರವಾಗಿ, ರೈತರ ಪರವಾಗಿ, ಏನು ರೈತರು ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ಅವ್ರ ಪರವಾಗಿ ನಾವೆಲ್ಲರೂ